ನಮಸ್ಕಾರ ವಾಸ್ತವದಲ್ಲಿ ಇದನ್ನು ನಿಯಾಪಾಲಿಟನ್ ಮಸ್ಟಿಫ್ ಎಂದು ಕರೆಯಬೇಕು ಆದರೆ ಬಹುತೇಕ ಜನ ನೆಪೋಲಿಯನ್ ಮಸ್ಟಿಫ್ ಎಂದೇ ಕರೆಯುವುದರಿಂದ ಅದು ಅದೇ ಹೆಸರಿನಿಂದ ಜನಜನಿತವಾಗಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನೆಪೋಲಿಯನ್ ಮಸ್ಟಿಫ್ಗಳ ಇತಿಹಾಸ ಶುದ್ಧ ತಳಿಯ ಮರಿಯಾಯ್ಕೆ ವರ್ಕೌಟ್ ಫೀಡಿಂಗ್ ಟ್ರೈನಿಂಗ್ ಬಿಹೇವಿಯರ್ ಮತ್ತು ಹೆಲ್ತ್ ಇಶ್ಯೂಗಳ ಕುರಿತು ಹೇಳುತ್ತೇನೆ ನೆಪೋಲಿಯನ್ ಮಸ್ಟಿಫ್ಗಳ ಮೂಲ ಇಟಲಿಯಾಗಿದ್ದು ರೋಮನ್ ವಾರ್ಡಾಗ್ ಮತ್ತು ದೈತ್ಯಗಾತ್ರದ ಬ್ರಿಟಿಷ್ ಮಸ್ಟಿಫ್ ಮಧ್ಯದ ತಳಿ ಎಂದು ಹೇಳಲಾಗುತ್ತದೆ ಮತ್ತೊಂದೆಡೆ ಇದು ಪುರಾತನ ತಳಿಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮರುಶೋಧಿಸಲಾಯಿತು ಎಂದು ಎಕೆಸಿ ವರದಿ ಮಾಡುತ್ತದೆ ಆರಂಭಿಕವಾಗಿ ಇದನ್ನು ಹೊಲ ಮತ್ತು ಎಸ್ಟೇಟ್ಗಳ ಕಾವಲಿಗಾಗಿ ಗಾರ್ಡ್ಡಾಗ್ ಅನ್ನಾಗಿ ಸಾಕುತ್ತಿದ್ದರು ಅಮೆರಿಕನ್ ಕೆನಲ್ ಕ್ಲಬ್ನಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನೋಂದಾಯಿತವಾದ ಈ ತಳಿಯಲ್ಲಿ ಎತ್ತರವು ಗಂಡು ಅರವತ್ತಾರರಿಂದ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಹೆಣ್ಣು ಅರವತ್ತೊಂದರಿಂದ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರವಿರುತ್ತದೆ ಇನ್ನು ತೂಕದ ವಿಷಯವಾಗಿ ಬಂದರೆ ಗಂಡು ಅರವತ್ತರಿಂದ ಎಪ್ಪತ್ತು ಕೆಜಿ ಹೆಣ್ಣು ಐವತ್ತರಿಂದ ಅರವತ್ತು ಕೆಜಿ ತೂಗುತ್ತದೆ ಇವುಗಳ ಸರಾಸರಿ ಜೀವಿತಾವಧಿ ಏಳರಿಂದ ಎಂಟು ವರ್ಷವಾಗಿದೆ ಎರಡನೆಯದಾಗಿ ಶುದ್ಧ ತಳಿಯ ನೆಪೋಲಿಯನ್ ಮಸ್ಟಿಪ್ಗಳನ್ನು ಆರಿಸುವಾಗ ಗಮನಿಸಬೇಕಾದ ಅಂಶಗಳು ಇಂತಿವೆ ಪ್ರಥಮವಾಗಿ ಕೋಟ್ ಇವು ಶಾರ್ಟ್ ಆ್ಯಂಡ್ ಸ್ಮೂತ್ ಆದ ದೇಹವಿಡೀ ಒಂದೇ ಗಾತ್ರ ಉದ್ದದ ಕೂದಲನ್ನು ಹೊಂದಿರಬೇಕು ಎರಡನೆಯದಾಗಿ ಕಲರ್ ಇವು ಬ್ಲಾಕ್ ಮಹೋಗನಿ ಮತ್ತು ಟಾನಿ ಕಲರ್ನಲ್ಲಿ ಲಭ್ಯವಾಗುತ್ತಿದ್ದು ಎದೆ ಗಂಟಲು ಗದ್ದದಿಂದ ಎದೆವರೆಗೆ ದೇಹದ ಕೆಳಗೆ ಕಾಲಿನ ಬಳಿ ವೈಟ್ ಮಾರ್ಕಿಂಗ್ಸ್ ಕಂಡುಬರಬಹುದು ಮೂರನೆಯದಾಗಿ ಮುಖ ಮುಖ ವಿಶೇಷವಾಗಿ ಹಣೆ ಅಧಿಕ ಮಡಿಕೆಗಳಿಂದ ಕೂಡಿರಬೇಕು ಮುಖದಲ್ಲಿ ರಿಂಕಲ್ಸ್ ಇಲ್ಲ ಅಂದರೆ ಅದು ಸ್ಟ್ಯಾಂಡರ್ಡ್ ನೆಪೋಲಿಯನ್ ಮಸ್ಟಿಫ್ ಅಲ್ಲ ದೇಹಕ್ಕೆ ಹೋಲಿಸಿದರೆ ದೊಡ್ಡ ತಲೆಯನ್ನು ಹೊಂದಿರಬೇಕು ಬಾಯಿಯು ಬಾಕ್ಸ್ ಒಳಗೊಂದು ಬಾಕ್ಸ್ ಥರ ಬರಬೇಕು ಮೇಲ್ದುಟ್ಟಿ ದಪ್ಪ ಇದ್ದು ಕೆಳಮುಖವಾದ ವಿಶೇಪ್ ಕಾಣಬೇಕು ಇವು ಸೀಸರ್ ಬೈಟ್ ಹೊಂದಿರಬೇಕು ಸ್ವಲ್ಪ ಅಂಡರ್ ಬೈಟ್ ಇದ್ದರೆ ಸಮ್ಮತೀಯವಾಗಿದೆ ನಾಲ್ಕನೆಯದಾಗಿ ಕಣ್ಣನ್ನು ಗಮನಿಸುವುದಾದರೆ ಇವು ಆಳದಲ್ಲಿ ನೆಲೆಯೂರಿದ ಚಿಕ್ಕ ಗಾತ್ರದ ಕಣ್ಣನ್ನು ಹೊಂದಿರಬೇಕು ಕೋಟ್ ಕಲರ್ಗೆ ಅನುಗುಣವಾಗಿ ಐ ಕಲರ್ ಅಂಬರ್ ಅಥವಾ ಬ್ರೌನ್ ಆಗಿರಬಹುದು ಆದರೆ ವೈಟಿಷ್ ಬ್ಲೂ ಆಗಿರಬಾರದು ಐದನೇದಾಗಿ ಕಿವಿಯನ್ನು ಗಮನಿಸೋ ಆದರೆ ಇವು ಲ್ಯಾಬ್ನಲ್ಲಿ ಇರುವಂತೆ ಇಳಿಬಿದ್ದಂತಹ ಕಿವಿಯನ್ನು ಹೊಂದಿರಬೇಕು ನಿಮಿರಿದ ಅಥವಾ ಅರೆ ನಿಮಿರಿದ ಕಿವಿಯನ್ನು ಹೊಂದಿರಬಾರದು ನೆಕ್ಸ್ಟ್ ಆರನೇದಾಗಿ ಹೇಳೋದಾದರೆ ಇವುಗಳ ಸ್ಕಿನ್ ಕಲರ್ ಏನು ಇರುತ್ತೋ ಅದೇ ಕಲರ್ನ ಮೂಗನ್ನು ನೆಪೋಲಿಯನ್ ಮಸ್ಟ್ಗಳು ಹೊಂದಿರಬೇಕು ಏಳನೇದಾಗಿ ದೇಹವನ್ನು ಗಮನಿಸುವುದಾದರೆ ಇವು ಕಡ್ಡಾಯವಾಗಿ ಡ್ಯೂಲ್ಯಾಪನ್ನು ಅನ್ನು ಹೊಂದಿರಬೇಕು ಅದು ಕೆಳದುಟ್ಟಿಯಿಂದ ಕುತ್ತಿಗೆಯ ಕೆಳಭಾಗದವರೆಗೂ ವಿಸ್ತರಿಸಿರಬೇಕು ಇವು ಅಗಲವಾದ ಎದೆ ಸ್ಟ್ರೇಟ್ ಆದ ಟಾಪ್ ಲೈನ್ ಹೊಂದಿದ್ದು ಕೆಳಗೆ ಇಳಿಬಿದ್ದ ದಪ್ಪನೆ ಬಾಲವನ್ನು ಹೊಂದಿದ್ದು ಮೇಲೆ ನಿಮಿರದಂತೆ ಅಥವಾ ಸುರುಳಿ ಸುತ್ತಿದಂತೆ ಇರಬಾರದು ಇವು ಬಲಿಷ್ಠ ಕಾಲುಗಳನ್ನು ಹೊಂದಿರಬೇಕು ಇದಿಷ್ಟು ಅಂಶಗಳನ್ನು ಗಮನಿಸಿ ನಿಯೋಪಾಲಿಟನ್ ಮಸ್ಟಿಪ್ಗಳನ್ನು ಆರಿಸಬೇಕು ಮೂರನೇದಾಗಿ ವರ್ಕೌಟ್ ಇದರಲ್ಲಿ ಪ್ರೌಢನಾಯಿಯು ಥರದ ಚಟುವಟಿಕೆ ಮಟ್ಟವನ್ನು ಹೊಂದಿರುತ್ತದೆ ಇವುಗಳಿಗೆ ಸಿಂಪಲ್ ವಾಕ್ ಆದರೆ ಸಾಕು ಒಟ್ಟಾರೆಯಾಗಿ ಯಾವುದೇ ವಯಸ್ಸಿನ ನೀವುಗಳಾದರೂ ವೇಗವಾಗಿ ಓಡಿಸುವುದು ಸಡನ್ ಆಗಿ ತಿರುವುದರಿಂದ ಅವುಗಳ ಕೀಲುಗಳು ಹಾನಿಗೊಳಗಾಗುವ ಸಾಧ್ಯತೆ ಇರುತ್ತದೆ ಅಲ್ಲದೆ ಇವು ಬಹುಬೇಗ ಓವರ್ ರೀಟ್ಗೆ ಒಳಗಾಗುವುದರಿಂದ ಅವನ್ನು ಬಿಸಿಲಿಗೆ ಬಿಡುವುದು ಓಡಿಸುವುದು ಮಾಡಬಾರದು ಅವು ದಣಿದಾಗ ಪುನಃ ಕೆಲಸ ಮಾಡಿಸದೆ ವಿಶ್ರಾಂತಿ ನೀಡಬೇಕು ಇವು ಬೃಹತ್ ಗಾತ್ರದ ತಳಿಗಳಾದ್ದರಿಂದ ಎತ್ತರಕ್ಕೆ ಜಿಗಿಸುವುದು ಆರಿಸುವುದು ಮೆಟ್ಟಿಲು ಹತ್ತಿಸುವುದು ಇಳಿಸುವುದು ಅವುಗಳ ಅಸ್ಥಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಲ್ಲ ನಾಲ್ಕನೆಯದಾಗಿ ಫೀಡಿಂಗ್ ಮರಿಗಳಿಗೆಂದೇ ರೂಪಿಸಲ್ಪಟ್ಟ ಮಸ್ಟಿಪ್ಗಳ ಆಹಾರವನ್ನು ಮರಿಗಳಿಗೆ ನೀಡಿದರೆ ಉತ್ತಮ ನಿಯೋಗಳ ಮರಿ ಆಹಾರವು ಸ್ವಲ್ಪ ಹೆಚ್ಚಿನ ಕೊಬ್ಬು ಮತ್ತು ಕಡಿಮೆ ಪ್ರೋಟೀನ್ ಅನ್ನು ಎಂದು ಅಮೆರಿಕನ್ ಕೆನಲ್ ಕ್ಲಬ್ ಹೇಳುತ್ತದೆ ಇವುಗಳಿಗೆ ಸದಾ ಕುಡಿಯುವ ನೀರು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಬೇಕು ಐದನೇದಾಗಿ ಗ್ರೂಮಿಂಗ್ ಇವು ಶಾರ್ಟ್ ಮತ್ತು ಸ್ಮೂತ್ ಆದ ಕೋಟನ್ನು ಹೊಂದಿದ್ದು ರೆಗ್ಯುಲರ್ ಆಗಿ ಅಲ್ಲದೆ ಹೋದರೂ ನಿಯಮಿತವಾಗಿ ಗ್ರೂಮಿಂಗ್ ಸ್ನಾನ ಕಿವಿ ಕಣ್ಣು ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು ಉಗುರು ಕತ್ತರಿಸುವುದು ಮಾಡಬೇಕು ಇವುಗಳು ಮುಖ ಮತ್ತು ದೇಹದ ತುಂಬ ಅಧಿಕ ಮಡಿಕೆಗಳನ್ನು ಹೊಂದಿದ್ದು ಮಡಿಕೆಗಳ ಮಧ್ಯೆ ತೇವಾಂಶ ಧೂಳು ಸೇರಿ ಸ್ಕಿನ್ ಪ್ರಾಬ್ಲಮ್ಗಳು ಶುರುವಾಗುತ್ತವೆ ಹಾಗಾಗಿ ಅವುಗಳ ಮಧ್ಯೆ ಆಗಾಗ ಒರೆಸುತ್ತಿರಬೇಕು ಇವುಗಳಲ್ಲಿ ಡ್ರೂಲಿಂಗ್ ಅಂದರೆ ಜೊಲ್ಲು ಸುರಿಸುವುದು ಅಧಿಕ ಇವು ಒಂದು ಬಾರಿ ತಲೆ ಅಲ್ಲಾಡಿಸಿದರೆ ಜೊಲ್ಲು ಸುತ್ತಮುತ್ತ ಇದ್ದವರಿಗೆಲ್ಲ ಸಿಡಿಯುತ್ತದೆ ಹಾಗಾಗಿ ಅದನ್ನು ಆಗಾಗ ವಿಶೇಷವಾಗಿ ನೀರು ಕೂಡಿದ ನಂತರ ಒಂದು ಹ್ಯಾಂಡ್ ಟವಲ್ನಿಂದ ಒರೆಸುತ್ತಿರಬೇಕು ಆರನೆಯದಾಗಿ ಬಿಹೇವಿಯರ್ ನೆಪೋಲಿಯನ್ ಮಸ್ಟಿಪ್ಗಳು ತುಂಬಾ ಲಾಯಲಾದ ಗಾರ್ಡಗಳಾಗಿವೆ ಇವು ತಮ್ಮನ್ನು ಸಾಕಿದವರ ಕುಟುಂಬದ ಬಗ್ಗೆ ಹೆಚ್ಚು ರಕ್ಷಣಾತ್ಮಕ ನಿಲುವನ್ನು ಹೊಂದಿದ್ದು ಟೆರಿಟೋರಿಯಲ್ ಬಿಹೇವಿಯರ್ ಅನ್ನು ಜಾಸ್ತಿ ಹೊಂದಿರುತ್ತವೆ ಅಲ್ಲದೆ ಅಪರಿಚಿತರನ್ನ ಅನುಮಾನದಿಂದ ನೋಡುತ್ತವೆ ಹಾಗಾಗಿ ಮರಿಗಳಿದ್ದಾಗಿನಿಂದಲೇ ಸೋಷಿಯಲೈಸ್ ಮಾಡುವ ಅಗತ್ಯತೆ ಇದೆ ಮರಿಗಳಿದ್ದಾಗ ಹೊಸದಾದದ್ದು ಮತ್ತು ವಿಭಿನ್ನ ಸಂಗತಿ ಅಥವಾ ವಸ್ತುಗಳಿಗೆ ಎದುರುತ್ತವೆ ಹಾಗಾಗಿ ಮರಿ ಇದ್ದಾಗ ಸೋಷಿಯಲೈಸ್ ಮಾಡಿ ಮೂರನೇದಾಗಿ ಇವು ಸದಾ ಮಾನವರೊಟ್ಟಿಗೆ ಇರಲು ಇಷ್ಟಪಡುತ್ತವೆ ಇವುಗಳನ್ನು ಒಂಟಿಯಾಗಿ ಬಿಟ್ಟಲ್ಲಿ ಇವುಗಳಲ್ಲಿ ಸಪರೇಷನ್ ಆಂಗೈಟಿ ಅಧಿಕವಾಗಿದ್ದು ಅವು ಅಗ್ರೆಸಿವ್ ಆಗುವ ಅಥವಾ ವಿನಾಶಕಾರಿಯಾಗುವ ಸಂಭವ ಹೊಂದಿರುತ್ತವೆ ನಾಲ್ಕನೇದಾಗಿ ಇವು ಬೇರೆ ನಾಯಿಗಳ ಕಡೆ ಅಗ್ರೆಸಿವ್ ಭಾವನೆ ಹೊಂದಿರುತ್ತವೆ ಏಳನೇದಾಗಿ ಟ್ರೈನಿಂಗ್ ನೆಪೋಲಿಯನ್ ಮಸ್ಟಿಪ್ಗಳು ಮೂರು ನಾಲ್ಕು ತಿಂಗಳಿಗೆ ಪ್ರೌಢನಾಯಿಗಳ ವರ್ತನೆಯನ್ನು ತೋರಲು ಶುರು ಮಾಡುತ್ತವೆ ಅವುಗಳ ಜೊತೆ ಎಂದಿಗೂ ಟಗ್ ಆಫ್ ವಾರ್ನಂತಹ ಆಟಗಳನ್ನು ಆಡಬಾರದು ಇದರಿಂದ ಅವುಗಳಿಗೆ ಮಾನವರು ನನಗಿಂತ ಶಕ್ತಿಶಾಲಿಗಳಲ್ಲ ಎಂಬ ಭಾವನೆ ಮೂಡುತ್ತದೆ ಅವುಗಳಿಗೆ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಮೂಲಕ ಶಾಂತತೆ ಮತ್ತು ನಿರಂತರತೆಯಿಂದ ಉತ್ತಮ ತರಬೇತಿಯನ್ನು ನೀಡಬಹುದು ಕೊನೆಯದಾಗಿ ಹೆಲ್ತ್ ಕೇರ್ ಕುರಿತು ಹೇಳುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಅಂತ ಹೇಳುತ್ತಾ ಆರೋಗ್ಯದ ಬಗ್ಗೆ ನೋಡೋದಾದರೆ ಇವುಗಳಲ್ಲಿ ಹಿಪ್ ಮತ್ತು ಎಲ್ಬೋ ಡಿಸ್ಪ್ಲೇಷಿಯಾ ಕಣ್ಣಿನ ಸಮಸ್ಯೆ ಹೃದ್ರೋಗ ಐಪೋಥೈರಾಯಿಡಿಸಮ್ ಕ್ಯಾನ್ಸರ್ನಂತಹ ಕಾಯಿಲೆಗಳ ಭೀತಿ ಅಧಿಕವಾಗಿದೆ ಅಲ್ಲದೆ ಇವು ಬಹುಬೇಗ ಬಜ್ಜಿಗೆ ತುತ್ತಾಗುವುದರಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತವೆ ಹಾಗಾಗಿ ರೆಗ್ಯುಲರ್ ಆಗಿ ವ್ಯಾಕ್ಸಿನೇಷನ್ ಡಿವಾರ್ಮಿಂಗ್ ಮೆಡಿಕಲ್ ಚೆಕ್ಅಪ್ ಮತ್ತು ಆಹಾರ ವಿಹಾರದ ಮೇಲೆ ಇತಿಮಿತಿ ಇಟ್ಟಲ್ಲಿ ಉತ್ತಮ